ಹುಡುಗಿ ನೋಡು ಹೆಂಗ್ ಬಿಹೇವ್ ಮಾಡ್ತಿದಾಳೆ. ತನಿಖೆ ಎಲ್ಲ ಗೊತ್ತಿರೋ ತರ ತುಂಬಾ ಓವರ್ ಆಕ್ಟಿಂಗ್ ಮಾಡ್ತಿದಾಳಲ್ವಾ. ಅದು ಅಲ್ದೆ ಎಲ್ಡರ್ಸ್ ಜೊತೆ ಇಷ್ಟೊಂದೆಲ್ಲ ಕ್ಲೋಸ್ ಆಗೋದು ಅವಶ್ಯನಾ? ಅವ್ರ ಹತ್ರ ಏನೇನೋ ಮಾತಾಡ್ತಿರ್ತಾಳೆ. ಅವಳಗ್ ಡಾನ್ಸ್ ಬರ್ತೇ ಇದ್ರು ಹೇಗ್ ಮಾಡ್ತಿದಾಳ್ ನೋಡು. ಅವಳಿಗೆ ಮ್ಯಾನರ್ಸ್ ಅನ್ನೋದೇ ಇಲ್ಲ. ಛೇ, ಅವಳನ್ನ ಕರ್ಕೊಂಡೇ ಬರಬಾರ್ದಾಗಿತ್ತಲ್ವಾ? ಸ್ಟಾಪ್ ಇಟ್ ಮಾಯಾ. ಪದ್ಮಾವತಿ ಬಗ್ಗೆ ನಿನಗೆ ಏನ್ ಗೊತ್ತು ಅಂತ ಹಾಕಿ ಚೀಪ್ ಆಗಿ ಮಾತಾಡ್ತಾ ಇದ್ಯಾ? ಪದ್ಮಾವತಿ ಯಾವ್ದೇ ಕೆಲಸ ಮಾಡಿದ್ರು ಅದು ಅವಳು ಸ್ವಾರ್ಥಕ್ಕಲ್ಲ, ಜೊತೆಲಿರೋರ್ಗೆ ಒಳ್ಳೇದಾಗ್ಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾಳೆ. ಯಾರನ್ನ ಹೇಗ್ ಟ್ರೀಟ್ ಮಾಡ್ಬೇಕು ಅಂತ ಅವಳು ಗೊತ್ತಿರೋಷ್ಟು ನಿನಗೂ ಗೊತ್ತಿಲ್ಲ. ಅವಳು ನಮ್ಮ ಸಂಪ್ರದಾಯನ ತಿಳ್ಕೊಂಡಿರೋ ಹುಡುಗಿ, ಅದು ನಮಗ ಅರ್ಥ ಆಗಲ್ಲ ಅಷ್ಟೇ. ಅವಳ ಬಗ್ಗೆ ಮಾತಾಡೋಕ್ಕೂ ಮುಂಚೆ ನಿನ್ನ ಬಗ್ಗೆ ನೀನ್ ತಿಳ್ಕೊ. ಬಂದಾಗಿಂದ ಎಲ್ಲ ವಿಷಯದ ಬಗ್ಗೆ ನೀನ್ ಹೀಗೆ ಕಂಪ್ಲೇಂಟ್ ಮಾಡ್ತಾ ಇದ್ರೆ ಅದೇ ಎಲ್ಲ ವಿಷಯಗಳನ್ನು ಪದ್ಮಾವತಿ ತಡ್ಕೊಂಡು ನಕ್ಕೊಂಡು ಎಲ್ಲರ ಜೊತೆ ಹೊಂದ್ಕೊಂಡು ಹೋಗ್ತಾ ಇದ್ದಾಳೆ. ನೀನು ನಿನ್ನ ಕಂಫರ್ಟ್ ಝೋನ್ ಅಲ್ಲಿ ಇರಬೇಕು ಅನ್ಕೋತಿದ್ರೆ ಪದ್ಮಾವತಿ ಮಾತ್ರ ಸುತ್ತ ಇರೋ ವಾತಾವರಣನ ಅವಳು ಕಂಫರ್ಟ್ಸ್ ಆಗಿ ಬದಲಾಯಿಸ್ಕೋತಾ ಹೋಗ್ತಾ ಇದ್ದಾಳೆ. ನಮಗಿರೋ ಲೈಫ್ ಸ್ಟೈಲ್ ಅವಳಿಗೆ ಇಲ್ಲದೇ ಇರಬಹುದು, ಮನುಷ್ಯರ ಜೊತೆ ಹೇಗ್ ಬೆರಿಬೇಕು ಅನ್ನೋದು ಅವಳಿಗೆ ಚೆನ್ನಾಗಿ ಗೊತ್ತು. ಪದ್ಮಾವತಿ ಎಲ್ಲದಕ್ಕೂ ಅಡ್ಜಸ್ಟ್ ಆಗೋದ್ ಮಾತ್ರ ಅಲ್ಲ, ಜೊತೆಗಿರೋರ್ಗೆ ಯಾವತ್ತಿಗೂ ನೆನಪಿರೋ ಮೆಮೊರೀಸ್ನ ಕ್ರಿಯೇಟ್ ಮಾಡ್ತಿದ್ದಾಳೆ. ಅವಳ ಮೇಲಿನ ಯಾವತ್ತೂ ತಪ್ಪು ಹೊರ್ಸಕ್ ಹೋಗ್ಬೇಡ. ವಿಕಿ, ನೀನಿನ್ನ ಹೀಗ್ ಮಾತಾಡ್ತಿರೋದು, ಐ ಜಸ್ಟ್ ಕಾಂಟ್ ಬಿಲೀವ್ ದಿಸ್. ನಿನ್ನ ಡಿಗ್ರೇಡ್ ಮಾಡಿ ಅವಮಾನ ಮಾಡಿದ ಅವಳನ್ನ ನೀನು ಗ್ರೇಟ್ ಅಂತ ಒಪ್ಕೋತಿದ್ಯಾ? ನಂಗ್ ನಂಬಕ್ಕೆ ಆಗ್ತಿಲ್ಲ. ಆದ್ರೂ ಪದ್ಮಾವತಿ ಬಗ್ಗೆ ಯಾವತ್ತೂ ಹೇಳ್ದಿರಾ, ಇವತ್ತಾಗ ಅಷ್ಟು ಪಾಸಿಟಿವ್ ಆಗಿ ಮಾತಾಡ್ತಿದ್ಯಾ? ಏನಾಯ್ತು ನಿಂಗೆ? ನಿಜವಾಗ್ಲೂ ನನ್ಗೆ ಏನಾಗ್ತಿದೆ ಅಂತಾನೆ ಅರ್ಥ ಆಗ್ತಿಲ್ಲ. ಇತ್ತೀಚೆಗೆ ಪದ್ಮಾವತಿ ಯಾಕೆ ನನಗೆ ಹೊಸ್ದಾಗ ಕಾಣ್ತಿದ್ದಾಳೆ? ನಾನು ಅನ್ಕೊಂಡಿದ್ದ ಪದ್ಮಾವತಿನೇ ಬೇರೆ, ಈಗ ನಾನು ನೋಡ್ತಿರೋ ಪದ್ಮಾವತಿನೇ ಬೇರೆ. ತುಂಬ ವ್ಯತ್ಯಾಸ ಇದೆಯಲ್ಲ. ಮಾತನಾಡುವ